ಇವತ್ತಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿ ಬಗ್ಗೆ ಅಧ್ಯಯನ ಮಾಡೋಣ. ಅದರಲ್ಲಿ ಒಟ್ಟು ಎರಡು ವಿಧಾನಗಳಿದ್ದಾವೆ, ಒಂದು ಭಾರತೀಯ ಪದ್ಧತಿ, ಇನ್ನೊಂದು ಅಂತಾರಾಷ್ಟ್ರೀಯ ಪದ್ಧತಿ. ಫ್ರೆಂಡ್ಸ್, ನಾವು ಮೊದಲನೇದಾಗಿ ಭಾರತೀಯ ಪದ್ಧತಿ ಬಗ್ಗೆ ಅಧ್ಯಯನ ಮಾಡೋಣ. ಇದರಲ್ಲಿ ಒಟ್ಟು ನಾಲ್ಕು ಗುಂಪುಗಳನ್ನು ಮಾಡಿದ್ದೀನಿ ನಾನು. ಒಂದು ಬಿಡಿ ಗುಂಪು, ಸಾವಿರದ ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು. ಮತ್ತು ಬಿಡಿ ಗುಂಪಿನಲ್ಲಿ ಮತ್ತೆ ಮೂರು ಭಾಗಗಳು ಮಾಡಿದ್ದಾವೆ, ಬಿಡಿ, ಹತ್ತು, ನೂರು. ಇಲ್ಲಿ ಸಾವಿರ ಗುಂಪಿನಲ್ಲಿ ಸಾವಿರ, ಹತ್ತು ಸಾವಿರ, ಲಕ್ಷದಲ್ಲಿ ಲಕ್ಷ, ಹತ್ತು ಲಕ್ಷ, ಕೋಟಿಯಲ್ಲಿ ಕೋಟಿ, ಹತ್ತು ಕೋಟಿ. ಇವೆಲ್ಲ ಏನು ತೋರಿಸ್ತಾವಪ್ಪ ಅನ್ನೋ ಒಂದು ಅಂಕಿ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ತೋರಿಸ್ತಾವೆ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಅಂಕಿಗಳೇ ಬರೆದಿದ್ದೀನಿ ಕೆಳಗಡೆ, ಯಾವ ಥರ ಸ್ಥಾನಗಳು ತೋರಿಸ್ತಾವೆ ನೋಡಿ. ಫ್ರೆಂಡ್ಸ್ ನೋಡಿ, ನಾಲ್ಕು ಯಾವ ಸ್ಥಾನದಲ್ಲಿದೆ ನೋಡಿ, ನಾಲ್ಕು ಸಾವಿರ ಸ್ಥಾನದಲ್ಲಿದೆ. ಗೊತ್ತಾಗ್ತಾ ಇದೆಯಲ್ವಾ? ಅಂದರೆ ಇವೆಲ್ಲ ಏನು ಇಂಡಿಕೇಟ್ ಮಾಡ್ತವೆ, ಒಂದು ಅಂಕಿಯ ಸ್ಥಾನ ಬೆಲೆಗಳನ್ನು ಸೂಚಿಸ್ತವೆ. ಇಲ್ಲಿ ನೋಡಿ, ಆರಿದೆ. ಆರು ಯಾವ ಸ್ಥಾನದಲ್ಲಿದೆಯಪ್ಪ ಅಂತಂದರೆ, ಆರು ಲಕ್ಷದ ಸ್ಥಾನದಲ್ಲಿದೆ. ಗೊತ್ತಾಯ್ತಲ್ವಾ? ಇವುಗಳು ಏನು ಇಂಡಿಕೇಟ್ ಮಾಡ್ತಾವೆ ಅಂದರೆ, ಒಂದು ಸಂಖ್ಯೆಯ ಸ್ಥಾನ ಬೆಲೆಗಳನ್ನು ಸೂಚಿಸ್ತವೆ. ನೋಡಿ, ಈಗ ಎರಡನೇದಾಗಿ ನೋಡಿ, ಇಲ್ಲಿ ಇಲ್ಲೇನಿದೆ, ಟೆನ್ ರೇಸ್ ಟು ಪವರ್ ಜೀರೋ ಇದೆ. ಫ್ರೆಂಡ್ಸ್, ಟೆನ್ ರೇಸ್ ಟು ಪವರ್ ಜೀರೋ ಅಂತಂದರೆ, ಒಂದು ಸಂಖ್ಯೆ ಮೇಲೆ ಪವರ್ ಸೊನ್ನೆ, ಯಾವುದಾದ್ರೂ ಸಂಖ್ಯೆ ಇರಲಿ, ಆ ಸಂಖ್ಯೆ ಮೇಲೆ ಪವರ್ ಜೀರೋ ಇದ್ದಾಗ ಬೆಲೆ ಎಷ್ಟಿರುತ್ತೆ? ಒಂದು. ಎಕ್ಸಾಂಪಲ್ ಕೇಳ್ಬೋದು ಫ್ರೆಂಡ್ಸ್, ನಿಮಗೆ ಏಟ್ ರೇಸ್ ಟು ಪವರ್ ಜೀರೋ ಅಂತಂದಾಗ ಎಷ್ಟು ವ್ಯಾಲ್ಯೂ ಆಗ್ತದೆ? ಒಂದು ಆಗ್ತದೆ. ಯಾವುದಾದ್ರೂ ಸಂಖ್ಯೆ ಇರಲಿ, ಅದ್ರ ಮೇಲುಗಡೆ ಪವರ್ ಜೀರೋ ಇದ್ದಾಗ ಬೆಲೆ ಎಷ್ಟಿರ್ತದೆ? ಒಂದು ಇರ್ತದೆ. ಫ್ರೆಂಡ್ಸ್, ಇವೆಲ್ಲ ಮೇಲೆ ಏನು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಅಂತಂತಂದರೆ, ನಾನು ಇದನ್ನು ಅಕ್ಷರದಲ್ಲಿ ಬರೆದಿದ್ದೀನಿ, ಇಲ್ಲಿ ಅಂಕಿಗಳಲ್ಲಿ ಬರ್ತೋರಿಸಿದ್ದೀನಿ, ಅದನ್ನು ಘಾತಗಳಲ್ಲಿ ಬರೆದಿದ್ದೀನಿ. ಅಂದರೆ ಏನು, ಟೆನ್ ರೇಸ್ ಟು ಪವರ್ ಟು ಅಂದರೆ ಅರ್ಥ ಏನು? ಟೆನ್ ರೇಸ್ ಟು ಟೂ ಅಂದರೆ ಟೆನ್ ಇಂಟು ಟೆನ್ ಮಲ್ಟಿಪ್ಲೈ ಮಾಡಿ ಫ್ರೆಂಡ್ಸ್, ಟೆನ್ ಇಂಟು ಟೆನ್ ಎಷ್ಟಾಗುತ್ತೆ? ಹಂಡ್ರೆಡ್. ನೋಡಿ, ನೂರು. ಗೊತ್ತಾಗ್ತಾ ಇದೆಯಲ್ಲ, ಅದೇ ಪವರ್ಸ್ಗಳನ್ನು ಈ ಥರ ಬರೆದಿದ್ದೀನಿ ನಾನು. ಗೊತ್ತಾಯ್ತಲ್ವಾ? ಫ್ರೆಂಡ್ಸ್, ನಾವಿವಾಗ ಏನು ನೆನ್ಪಿಡ್ಬೇಕಪ್ಪ ಅಂತಂದರೆ, ಬಿಡಿ ಗುಂಪನ್ನು ನೆನ್ಪಿಡಬೇಕು, ಸಾವಿರದ ಗುಂಪು ನೆನ್ಪಿಡಬೇಕು, ಲಕ್ಷದ ಗುಂಪು ಮತ್ತು ಕೋಟಿ ಗುಂಪುಗಳು ಇವು ನೆನ್ಪಿಟ್ಕೊಳ್ಬೇಕು. ಅದರಲ್ಲಿ ಮತ್ತೆ ಬಿಡಿ ಗುಂಪಿನಲ್ಲಿ ಎಷ್ಟು ಸಂಖ್ಯೆಗಳು ಬರ್ತವೆ, ಸಾವಿರ ಗುಂಪಿನಲ್ಲಿ ಎಷ್ಟು ಸಂಖ್ಯೆ ಬರ್ತವೆ, ಲಕ್ಷದಲ್ಲಿ ಎಷ್ಟು, ಕೋಟಿಯಲ್ಲಿ ಎಷ್ಟು. ಬಿಡಿಯಲ್ಲಿ ಮಾತ್ರ ಮೂರು ಸಂಖ್ಯೆಗಳು ಬರ್ತವೆ, ನಂತರ ಸಾವಿರದಲ್ಲಿ ಎರಡು, ಆಮೇಲೆ ಲಕ್ಷದಲ್ಲಿ ಎರಡು, ಕೋಟಿಯಲ್ಲಿ ಎರಡು. ಅಂದರೆ ಫ್ರೆಂಡ್ಸ್, ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ನೀವು ಯಾವ ಥರ ಅಂತ ತಿಳಿಸ್ತೀನಿ ನೋಡಿ ನಿಮಗೆ. ನೋಡಿ, ಮೊದಲಿಗೆ ಯಾವ ಗುಂಪಿದೆ ನಮ್ಮದು? ಬಿಡಿ ಗುಂಪಿದೆ. ಸೊ ಬಿಡಿ ಗುಂಪಿಗೆ ಎಷ್ಟು ಎಷ್ಟಿದ್ದಾವೆ ಅಲ್ಲಿ? ಮೂರು ಸಂಖ್ಯೆಗಳಿದ್ದಾವೆ, ಮೂರು ಸಂಖ್ಯೆಗಳ ಮೇಲೆ ಕಾಮ ಕೊಡಿ. ನಂತರ ನೋಡಿ, ಸಾವಿರ ಗುಂಪಿನಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ? ಎರಡಿದ್ದಾವೆ, ಎರಡು ನೋಡಿ, ಸಾವಿರ ಗುಂಪು ಎರಡಾದಮೇಲೆ ಸ್ಥಾನ ಇದು ಕೊಡಿ. ನೆಕ್ಸ್ಟ್ ನೋಡಿ, ಲಕ್ಷದ ಗುಂಪಿದೆ, ಎಷ್ಟಿದ್ದಾವೆ ಸ್ಥಾನಗಳಲ್ಲಿ? ಎರಡಿದ್ದಾವೆ, ಎರಡು ಸಂಖ್ಯೆಗಳ ಮೇಲೆ ಕಾಮ ಕೊಡಿ. ಕೊನೆಯದಾಗಿ ಎಷ್ಟಿದ್ದಾವೆ ನಿಮಗೆ? ಕೋಟಿ, ಎರಡು ಸ್ಥಾನಗಳಿದ್ದಾವೆ, ಎರಡು ಸಂಖ್ಯೆಗಳನ್ನು ಕೊಡಿ. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಯಾವ ಥರ ಕಾಮ ಕೊಡ್ತಾ ಇದ್ದೀನಿ ನಾನು? ಈ ಸಂಖ್ಯೆಗಳ, ಈ ಗುಂಪುಗಳ ಅನುಗುಣವಾಗಿ ನಾನು ಇಲ್ಲಿ ಕಾಮಗಳನ್ನು ಕೊಡ್ತಾ ಇದ್ದೀನಿ. ಗೊತ್ತಪ್ಪ, ಮೊದಲಿಗೆ ಮೂರು, ನಂತರ ಎರಡು, ನಂತರ ಎರಡು. ಗೊತ್ತಾಯ್ತಲ್ವಾ? ಇವಾಗ ನಾವು ಪ್ರಾಬ್ಲಮ್ಗಳನ್ನ ಮಾಡೋಣ. ನಾವು ಇವಾಗ ಸಂಖ್ಯೆಯಲ್ಲಿರೋದನ್ನು ಅಕ್ಷರಗಳಲ್ಲಿ ಯಾವ ಥರ ಬರಿಬೇಕನ್ನು ತಿಳ್ಕೊಳ್ಳೋಣ. ನೋಡಿ, ಗುಂಪುಗಳನ್ನ ಯಾವ ಥರ ಇದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಮೊದಲು ಬಿಡಿ ಗುಂಪನ್ನು ಸೂಚಿಸಬೇಕು, ನಂತರ ಸಾವಿರ, ಆಮೇಲೆ ಲಕ್ಷ, ಆಮೇಲೆ ಕೋಟಿನ ಸೂಚಿಸಬೇಕು. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, ಯಾವ ಥರ ಅಂತ ನೋಡಿ. ಎಷ್ಟಿದ್ದಾವೆ ಇಲ್ಲಿ? ಮೊದಲನೇದಾಗಿ ಯಾವ ಗುಂಪನ್ನು ಸೂಚಿಸ್ಬೇಕು ನಾವು? ಬಿಡಿ ಗುಂಪು. ಬಿಡಿ ಗುಂಪಲ್ಲಿ ಎಷ್ಟು ಭಾಗಗಳಿದ್ದವು ಅದರ ಸಬ್ ಕ್ಯಾಟಗರಿ? ಮೂರಿದ್ದಲ್ವಾ? ಅಂದರೆ ಮೂರು ಸಂಖ್ಯೆಗಳಾದ್ಮೇಲೆ ನಾನು ಕಾಮ ಕೊಡಬೇಕಾ? ಅಂದರೆ ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದಾಗಿರುತ್ತೆ? ಸಾವಿರ ಆಗಿರುತ್ತೆ, ಹೌದಲ್ವಾ? ಸಾವಿರ. ಇದು ಯಾವ ಥರ ಅಕ್ಷರದಲ್ಲಿ ಬರಿಬೇಕು ನೋಡಿ? ಎಷ್ಟು ಈಸಿ ಇದೆ ನೋಡಿ, ನಾಲ್ಕು ಸಾವಿರ, ನಾಲ್ಕು ಸಾವಿರ. ನೋಡಿ, ಇದು ಪೂರ್ತಿ ಸೇರಿಸಿ ಹೇಳಬೇಕು ಅಂದರೆ ಐದುನೂರ ಅರವತ್ತೇಳು, ಐದು ನೂರ ಅರವತ್ತೇಳು. ಎಷ್ಟು ಈಸಿ ಇದೆ, ಹೌದಲ್ವಾ? ಏನಿಲ್ಲ, ಈ ಸಂಖ್ಯೆ ಮೊದಲು ನಾವು ಗುಂಪುಗಳನ್ನು ನೋಡ್ಕೋಬೇಕು, ಆಮೇಲೆ ಕಾಮ ಎಷ್ಟೆಷ್ಟು ಸಂಖ್ಯೆಗಳ ಮೇಲೆ ಕಾಮ ಬರ್ತಾವೆ ನೋಡ್ಕೊಳ್ಬೇಕು, ನಂತರ ಆ ಸಂಖ್ಯೆ ಅಷ್ಟಿದೆ ಮತ್ತು ಅದಕ್ಕೆ ಯಾವ ಗುಂಪಲ್ಲಿ ಬರ್ತದೆ ಆ ಗುಂಪಿನ ಹೆಸರನ್ನು ಬರೆದ್ರೆ ಸಾಕು. ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೆ ನೋಡಿ. ಮೊದಲನೇದಾಗಿ ನೋಡಿ, ನಾವು ಯಾವಾಗಲೂ ರೈಟಿಂದ ಲೆಫ್ಟ್ ಕಡೆಗೆ ನೀವು ಗುಂಪುಗಳನ್ನ ಸೂಚಿಸ್ಬೇಕು, ಅಂದರೆ ನಿಮ್ಗೆ ಈಸಿ ಆಗುತ್ತೆ ಕಾಮ ಕೊಡೋಕ್ಕೆ. ನೋಡಿ, ಮೊದಲನೇದಾಗಿ ಇದು ಯಾವುದಿದೆ? ಬಿಡಿ ಗುಂಪಿದೆ ನೋಡಿ, ನಾನು ಇಲ್ಲಿ ಕಾಮ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಎರಡು ಸಂಖ್ಯೆಗಳು ಯಾವ್ದ್ರ ಗುಂಪು ಇರುತ್ತೆ? ಸಾವಿರದಲ್ವಾ? ಸಾವಿರ ಎರಡು ಸಂಖ್ಯೆಗಳನ್ನು ಕಾಮ ಕೊಟ್ಟಿದ್ದೀನಿ ನೋಡಿ, ಇದು ಸಾವಿರ. ನಂತರ ಯಾವ್ದು ಬರುತ್ತೆ ನಿಮಗೆ? ಲಕ್ಷ ಬರುತ್ತೆ.
ಎಷ್ಟೀಸಿಯಾಗಿ ಬರಿಬೋದು ನೋಡಿ, ನಾನು ಏನು ಹೇಳಿದ್ದೀನಿ, ಮೇಲ್ಗಡೆ ಇರೋ ಸಂಖ್ಯೆಸರನ್ನು ಬರೀರಿ. ಎಷ್ಟಿದೆ ಇಲ್ಲಿ? ಮೂರು. ಇದು ಯಾವ ಗುಂಪಲ್ಲಿ ಬರ್ತಾ ಇದೆ? ಯಾವ ಗುಂಪಲ್ಲಿ ನೋಡಿ, ಬಿಡಿ, ಸಾವಿರ, ಲಕ್ಷ. ಅಂದರೆ ಯಾವುದರಲ್ಲಿದೆ ಅದು? ಲಕ್ಷ. ಅಂದರೆ ಎಷ್ಟು? ಮೂರು ಲಕ್ಷ. ನೆಕ್ಸ್ಟ್ ನೋಡಿ, ಈ ಎಪ್ಪತ್ತೆಂಟು ಯಾವ ಗ್ರೂಪಲ್ಲಿದೆ? ಅದು ಸಾವಿರ ಗ್ರೂಪಲ್ಲಿದೆ. ಅಂದರೆ ಏನು? ಎಪ್ಪತ್ತೆಂಟು ಸಾವಿರ. ನೆಕ್ಸ್ಟ್ ನೋಡಿ, ನಾಲ್ಕು ನೂರ ಐವತ್ತೆರಡು. ಎಷ್ಟು ಈಸಿ ಇದೆಯಲ್ಲ ಫ್ರೆಂಡ್ಸ್, ಹೌದಾ? ಎಷ್ಟು ಈಸಿಯಾಗಿ ನಾವು ಸಂಖ್ಯೆಯಲ್ಲಿರೋದನ್ನು ಅಕ್ಷರದಲ್ಲಿ ಅಥವಾ ಶಬ್ದದಲ್ಲಿ ಬರಿಬೋದಂತ. ನಾನು ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ಯಾವ ಗುಂಪನ್ನು ನಾವು ಇಂಡಿಕೇಟ್ ಮಾಡಬೇಕಿಲ್ಲಿ? ಬಿಡಿ ಗುಂಪು. ನಂತರ ನೋಡಿ, ಯಾವ ಗುಂಪು? ಸಾವಿರದ ಗುಂಪು. ಮತ್ತು ನೆಕ್ಸ್ಟ್ ಯಾವುದು ನೋಡಿ? ಲಕ್ಷದ ಗುಂಪು. ಕೊನೆಗೆ ನಿಮಗೆ ಕೋಟಿ ಗುಂಪಾಗಿರುತ್ತೆ. ಗೊತ್ತಾಗ್ತಾ ಇದೆಯಲ್ವ ಯಾವ ಥರ ಅಂತ ನೋಡಿ. ನಾನೇನು ಹೇಳಿದ್ದೀನಿ, ಯಾವ ಥರ ಬರಿಬೇಕು ಅಂತ ಹೇಳಿದ್ದೀನಿ ನಾನು ನಿಮಗೆ ನೋಡಿ. ಯಾವ ಥರ ಬರಿಬೇಕು? ಮೇಲ್ಗಡೆ ಇರೋ ಸಂಖ್ಯೆಯನ್ನು ಬರಿಬೇಕು. ಒಂದು, ಇದು ಯಾವ ಗ್ರೂಪಲ್ಲಿ ಬಂದಿದೆ? ಕೋಟಿ. ಒಂದು ಕೋಟಿ. ಇಪ್ಪತ್ತು ಮೂರು ನೋಡಿ, ಇಪ್ಪತ್ತ್ಮೂರು ಎದ್ರೊಳಗೆ ಬಂದಿದೆ? ಲಕ್ಷ ಗುಂಪಲ್ಲಿ ಬಂದಿದೆ. ಇಪ್ಪತ್ತ್ಮೂರು ಲಕ್ಷ ನೋಡಿ. ನಲವತ್ತೈದು ಯಾವ ಗುಂಪಲ್ಲಿ ಬಂದಿದೆ ನೋಡಿ? ನಲವತ್ತೈದು ಸಾವಿರ ನೋಡಿ. ಆರುನೂರ ಎಪ್ಪತ್ತೆಂಟು. ಆರುನೂರ ಎಪ್ಪತ್ತೆಂಟು. ಗೊತ್ತಾಯ್ತಲ್ವಾ ಯಾವ ಥರ ಮಾಡಬೇಕು ಅಂತ? ನಾನು ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ನೋಡಿ ಯಾವ ಥರ ಅಂತ ನೋಡಿ. ಮೊದಲನೇದ ಯಾವ ಗುಂಪಿದು? ಸೇಮ್ ಎಲ್ಲದಕ್ಕೆ ಅದೇ ಬಿಡಿ ಗುಂಪು. ನಂತರ ಯಾವುದಿದೆ? ಇದು ಸಾವಿರ ಗುಂಪಿದೆ. ನಂತರ ನೋಡಿ, ಎರಡೆರಡು ಸಂಖ್ಯೆಗಳಾದಮೇಲೆ ಮತ್ತೆ ಲಕ್ಷ ಗುಂಪಿದೆ. ಇದು ನಿಮ್ಮದು ಕೋಟಿ ಗುಂಪಿದೆ. ಗೊತ್ತಾಯ್ತಲ್ವಾ ಯಾವ ಥರ ಬರಿತಾ ಇದ್ದೀನಿ ನಾನು ನೋಡಿ. ಈ ಸಂಖ್ಯೆ ಹೇಳಬೇಕು, ಅದು ಯಾವ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳ್ಬೇಕಂತ ಹೇಳಿದ್ದೀನಿ ನಾನು. ನಾಲ್ಕು ಕೋಟಿ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಇಂಪಾರ್ಟೆಂಟ್ ಏನಿದೆ ಅಂತಂದರೆ, ಸೊನ್ನೆ ಇದ್ದಾಗ ನೀವು ಹೇಳೋ ಅವಶ್ಯಕತೆ ಇಲ್ಲ, ಸಂಖ್ಯೆನ ಅಷ್ಟೇ ಹೇಳಬೇಕು. ನೋಡಿ, ಲಕ್ಷದಲ್ಲಿ ಏನಿದೆ? ಆಲ್ರೆಡಿ ಸೊನ್ನೆ ಇದೆ. ಈ ಗ್ರೂಪ್ ಬಗ್ಗೆ ಏನಾರ ಹೇಳಬೇಕು ನಾವು? ಹೇಳೋ ಅವಶ್ಯಕತೆ ಇಲ್ಲ, ಅಲ್ಲಿ ಬರೆಯೋ ಅವಶ್ಯಕತೆನೂ ಇಲ್ಲ. ನೋಡಿ, ಇದು ಇಲ್ಲಿ ನೋಡಿ, ಸಾವಿರದಲ್ಲಿ ಜೀರೋ ಜೀರೋ ಇದ್ದಾವೆ, ನಾವೇನು ಹೇಳೋ ಅವಶ್ಯಕತೆ ಇದೇನೂ ಇಲ್ಲ. ಸೊನ್ನೆ ಇದ್ದಾಗ ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ, ಸಂಖ್ಯೆಗಳಿದ್ದಾಗ ಮಾತ್ರ ನಾವು ಹೇಳಬೇಕು. ನೋಡಿ, ನೆಕ್ಸ್ಟ್ ಕೊನೆಯದಾಗ ಏನಿದೆ ನೋಡಿ ಇಲ್ಲಿ, ಎಂಬತ್ತು. ಇಷ್ಟೇ ಫ್ರೆಂಡ್ಸ್, ನಾಲ್ಕು ಕೋಟಿ ಎಂಬತ್ತು. ಗೊತ್ತಾಯ್ತಲ್ವ ಏನು ಹೇಳಬೇಕು? ಸೊನ್ನೆಗಳಿದ್ದಾಗ ನೀವೇನು ಬರೆಯೋ ಅವಶ್ಯಕತೆ ಇಲ್ಲ, ಅದನ್ನು ನೀವು ಹೇಳೋ ಅವಶ್ಯಕತೆನೂ ಇಲ್ಲ, ಸೊನ್ನೆಗಳನ್ನ ಬಿಡಬೇಕು. ಗೊತ್ತಾಗ್ತಾ ಇದೆ ಅಲ್ವಾ? ನಾನು ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೆ ನೋಡಿ ಯಾವ ಥರ ಅಂತ ನೋಡಿ. ಮೊದಲನೇದಾಗಿ ಯಾವ ಗುಂಪಿದು? ಬಿಡಿ ಗುಂಪಿದೆ. ನಂತರ ನೋಡಿ, ಸಾವಿರ ಗುಂಪಿದೆ. ನೆಕ್ಸ್ಟ್ ನೋಡಿ, ಲಕ್ಷದ ಗುಂಪಿದೆ. ಕೊನೆಯದಾಗಿ ನಿಮಗೆ ಕೋಟಿ ಗುಂಪಿದೆ. ನೋಡಿ, ಇಲ್ಲೂ ಸಹ ಜೀರೋ ಇದೆ, ಬಟ್ ನೋಡಿ ಗ್ರೂಪಲ್ಲಿ ಬಂದಿದೆ ಅದು. ಯಾವ ಥರ ನೋಡಿ, ಇದು ನೋಡಿ ಪೂರ್ತಿಯಾಗಿ ಎಷ್ಟಿದೆ ನೋಡಿ, ಇದು ಎಷ್ಟು ಸಂಖ್ಯೆ ಇದೆ? ಐವತ್ತು ಕೋಟಿ. ಐವತ್ತು, ಇದು ಯಾವ ಗ್ರೂಪಲ್ಲಿ ಬಂದಿದೆ ನೋಡಿ? ಕೋಟಿ ಗುಂಪಲ್ಲಿ ಬಂದಿದೆ. ಐವತ್ತು ಕೋಟಿ. ನೆಕ್ಸ್ಟ್ ನೋಡಿ, ಇದೆಷ್ಟು ಯಾವ ಗುಂಪಲ್ಲಿ ಬಂದಿದೆ? ನಲವತ್ತು. ಯಾವ ಗುಂಪಲ್ಲಿ ಬಂದಿದೆ ಅದು? ಲಕ್ಷ ಗುಂಪಲ್ಲಿ ಬಂದಿದೆ. ನೆಕ್ಸ್ಟ್ ನೋಡಿ, ಮೂವತ್ತು ಸಾವಿರ ನೋಡಿ. ಎಷ್ಟಿದೆ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗಲಿ. ಬಿಡಿ, ಹತ್ತು, ನೂರು. ಅಂದರೆ ನೂರರ ಸ್ಥಾನದಲ್ಲಿ ಅಂದರೆ ಏನು? ಎಷ್ಟು? ಎರಡು ನೂರು. ಗೊತ್ತಾಯ್ತಲ್ವ ಯಾವ ಥರ ಮಾಡ್ಬೇಕಂತ? ನಾವು ಇವಾಗ ಅಕ್ಷರದಲ್ಲಿರೋ ಸಂಖ್ಯೆಯಲ್ಲಿ ಯಾವ ಥರ ಬರೀಬೇಕನ್ನ ತಿಳ್ಕೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಇಲ್ಲಿ ನೋಡಿ. ನೋಡಿ ಯಾವ ಥರ ಬರೀಬೇಕು ಗುಂಪುಗಳು. ನಾನು ಮೊದಲಿಂದ ಯಾವ ಥರ ಚಾರ್ಟ್ ಹೇಳಿದ್ದೀನಿ ನಿಮಗೆ, ಬಿಡಿಯಲ್ಲಿ ಎಷ್ಟು ಸಂಖ್ಯೆಗಳು ಬರ್ತವೆ? ಬಿಡಿ ಸ್ಥಾನದಲ್ಲಿ ನಿಮ್ಗೆ ಎಷ್ಟು ಇದು ಬರ್ತವೆ? ಮೂರು ಸಂಖ್ಯೆಗಳು ಬರ್ತವೆ, ಹೌದಲ್ವಾ? ಬಿಡಿ, ಹತ್ತು, ನೂರು. ಎಷ್ಟು ಸ್ಥಾನ ಬರ್ತವೆ ಇಲ್ಲಿ? ಮೂರು ಸ್ಥಾನ ಬರ್ತವೆ. ನೆಕ್ಸ್ಟ್ ನೋಡಿ, ಸಾವಿರದಲ್ಲಿ ನಿಮ್ಗೆ ಎಷ್ಟು ಸ್ಥಾನಗಳು ಬರ್ತವೆ? ನಿಮ್ಗೆ ಸಾವಿರದಲ್ಲಿ ಎರಡು ಸ್ಥಾನಗಳು ಬರ್ತವೆ. ನಂತರ ನೋಡಿ, ಲಕ್ಷದಲ್ಲಿ ಎಷ್ಟು ಸ್ಥಾನಗಳು ಬರ್ತವೆ? ನಿಮ್ಗೆ ಎರಡು ಸ್ಥಾನಗಳು ಬರ್ತವೆ. ಮೂರನೇದಾಗಿ ಕೋಟಿಯಲ್ಲಿ ಎಷ್ಟು ಸ್ಥಾನಗಳು ಬರ್ತವೆ? ನಿಮ್ಗೆ ಎರಡು ಸ್ಥಾನಗಳು ಬರ್ತವೆ. ಬಿಡಿಯಲ್ಲಿ ಮೂರು ಸ್ಥಾನಗಳು ಬರ್ತವೆ, ಸಾವಿರದಲ್ಲಿ ಎರಡು ಬರ್ತವೆ, ಲಕ್ಷದಲ್ಲಿ ಎರಡು, ಕೋಟಿಯಲ್ಲಿ ಎರಡು. ಅದೇ ತರ ಅಲ್ವಾ? ಮೊದಲು ಮೂರು ಸಂಖ್ಯೆಗಳಾದ್ಮೇಲೆ ಒಂದು ಕಾಮ ಕೊಡ್ತೀವಿ, ನಂತರ ಎರಡು ಸಂಖ್ಯೆ ಆದ್ಮೇಲೆ ಒಂದು ಕಾಮ ಕೊಡ್ತೀವಿ, ಇನ್ನು ನಂತರ ಮತ್ತೆ ಎರಡು ಸಂಖ್ಯೆ ಆದ್ಮೇಲೆ ಕಾಮ ಕೊಡ್ತೀವಿ. ಅದೇ ಪ್ರೊಸೀಜರ್ ಇದೆ. ನೋಡಿ ಯಾವ ತರ ಬರಿಬೇಕನ್ನೋದ್ರ ತಿಳ್ಕೊಳ್ಳೋಣ. ನೋಡಿ ಐದು ನೂರ ನೋಡ್ರಿ,
ಐದ್ನೂರ ಏನ್ ಬರುತ್ತೆ ನೋಡಿ, ಬಿಡಿ ಸ್ಥಾನದಲ್ಲಲ್ವಾ, ಐದ್ನೂರ ಹದಿನೈದು. ಗೊತ್ತಾಯ್ತಲ್ವ ಯಾವ ತರ ಅಂತ. ಎರಡನೇ ಪ್ರಾಬ್ಲಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ, ಈ ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ನೀವು ಎಲ್ಲ ಸಂಖ್ಯೆಗಳ ನೇರವಾಗಿ ಬರೀಬಹುದು. ನೋಡಿ ಇಲ್ಲಿ ಏನಿದೆ ನೋಡಿ, ಇದು ನೋಡಿ ಸಾವಿರ. ಸಾವಿರ ಏನಿದೆ ಫ್ರೆಂಡ್ಸ್, ಇಲ್ಲಿದೆ. ಅಂದ್ರೆ ನಾವು ಲಕ್ಷ ಕೋಟಿಗೆ ನೋಡಬಾರದು, ಇಲ್ಲಿ ಯಾವಷ್ಟು ಇದೆ ಅದನ್ನ ಮಾತ್ರ ನಾವಿಲ್ಲಿ ನೋಡಬಹುದು. ನೋಡಿ ಸಾವಿರ ಇದೆ, ಅದು ಯಾವ ತರ ಇದೆ, ಏಳು ಸಾವಿರ. ಫ್ರೆಂಡ್ಸ್ ನೋಡಿ ಇಲ್ಲಿ ಎರಡು ಬಾಕ್ಸ್ ಇದಾವೆ, ನೀವು ಯಾವ ತರ ಬರೀತೀರ ನೋಡಿ. ಏಳು ಸಾವಿರ ಈ ತರ ಬರೆಯೋದಿಲ್ಲ, ನಾವು ಯಾವ ತರ ಬರೀಬೇಕು, ಜೀರೋನ ಮುಂದ್ ಕೊಡಬೇಕು. ಅಂದ್ರೆ ಇದರ ಅರ್ಥ ಏನು, ಸೊನ್ನೆನ ಮುಂದ್ ಕೊಟ್ರೆ ಏನು ಬೆಲೆ ಇರೋದಿಲ್ಲ, ಸೊನ್ನೆ ಒಂದು ಹಿಂದ್ ಕೊಟ್ರೆ ಈ ಕಡೆ ನೀವು ವ್ಯಾಲ್ಯೂನ ಸೆವೆಂಟಿ ಆಗತ್ತೆ ಅಂದ್ರೆ ಎಪ್ಪತ್ತಾಗತ್ತೆ. ಅದಕ್ಕೆ ನಾವು ಈ ತರ ಸಿಂಗಲ್ ಡಿಜಿಟ್ ಇದ್ದಾಗ ಸೊನ್ನೆನ ಮುಂದೆ ಸೇರಿಸ್ತೀವಿ. ಗೊತ್ತಾಗ್ತಾ ಇದ್ದಲ್ಲ, ಮತ್ತೆ ನಾನು ಮುಂದೆ ತಿಳಿಸ್ತೀನಿ ನಿಮ್ಗೆ ಯಾವ ತರ ಅಂತ ನೋಡಿ. ಏಳು ಸೊನ್ನೆ ಅಂದ್ರೆ ಏಳು ಸಾವಿರ. ನೆಕ್ಸ್ಟ್ ನೋಡಿ, ನಾಲ್ಕು ನೂರ ಹತ್ತು ಅಂದ್ರೆ ನೋಡಿ ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ, ಏಳು ಸಾವಿರದ ನಾಲ್ಕುನೂರ ಹತ್ತು. ನಾನು ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ ಯಾವ ತರ ಅಂತ ನೋಡಿ. ನಾವೇನ್ ನೋಡ್ಬೇಕಂತ ಹೇಳಿದ್ದೆ ನಾನು ಮೊದಲನೇದಾಗಿ, ಇಲ್ಲಿ ಎಷ್ಟಿದೆ ಅದನ್ನ ನೋಡ್ಬೇಕು. ಎಲ್ಲಿದೆ ಸಾವಿರ, ನಮ್ ಸಾವಿರದ ಗುಂಪು ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಹತ್ತು, ಹತ್ತು ಯಾವ ತರ ಬರೀಬೋದು, ಈ ತರ ಬರೀಬೋದಲ್ಲ. ಅಂದ್ರೆ ಹತ್ತನ್ನು ಎಷ್ಟಿದಾವೆ ಇವು ಅಂಕಿಗಳು, ಎರಡು ಅಂಕಿಗಳಿದಾವಲ್ವಾ, ಆಲ್ರೆಡಿ ಎಷ್ಟು ಬಾಕ್ಸ್ ಇದಾವೆ ನಮ್ಗೆ ಇಲ್ಲಿ, ಎರಡು ಬಾಕ್ಸ್ ಇದಾವೆ. ಅಂದ್ರೆ ನಾವು ಒಂದು ಸೊನ್ನೆ ರೈಟ್ ಅಲ್ವಾ, ಹತ್ತಾಯ್ತಾ. ನೆಕ್ಸ್ಟ್ ನೋಡಿ ಇವಾಗ ಐದು ನೂರು. ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ನೂರು, ಇದು ಹತ್ತು, ಇದು ಬಿಡಿ ಅಂತ. ಅಂದ್ರೆ ನೂರು ಇದ್ದ ಜಗಸ್ಥಾನದಲ್ಲಿ ನೂರು ಇಡ್ಬೇಕಲ್ವಾ ನಾವು, ಐದು ನೂರು. ನೆಕ್ಸ್ಟ್ ನೋಡಿ ಇಪ್ಪತ್ತು, ಇಪ್ಪತ್ತೆರಡು ಬಾಕ್ಸ್ ಬರಿಬೋದಲ್ವಾ, ಟೂ ಜೀರೋ ಅಂದ್ರೆ ನೋಡಿ ಈ ತರ ಐದ್ನೂರ ಇಪ್ಪತ್ತು. ಇಷ್ಟೇ ಆನ್ಸರ್ ಫ್ರೆಂಡ್ಸ್, ಗೊತ್ತಾಗ್ತಾ ಇದೆಯಲ್ವಾ. ನಾನು ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೆ ನೋಡಿ ಯಾವ ತರ ಅಂತ ನೋಡಿ. ಈ ಕಡೆ ನೋಡ್ಬೇಕಂತ ಹೇಳಿದ್ದೆ ನಾನು, ಈ ಕಡೆ ನೋಡಿ ಹೈಯೆಸ್ಟ್ ಯಾವ್ದಿದೆ ಇಲ್ಲಿ, ಲಕ್ಷ ಹೌದಲ್ವಾ. ನೋಡಿ ಎಷ್ಟಿದೆ ಇಲ್ಲಿ, ಏಳು ಲಕ್ಷ ಇದೆ ನೋಡಿ ಬಾಕ್ಸ್ ಅಲ್ಲಿ. ನೋಡಿದ್ರೆ ಏಳು ಯಾವ ತರ ಬರಿಬೋದು ಅಂತ ಹೇಳಿದ್ದೆ ನಾನು ನಿಮಗೆ. ಸಿಂಗಲ್ ಡಿಜಿಟ್ ಬಂದಾಗ ನೀವು ಸೊನ್ನೆನ ಎಲ್ಲಿ ಸೇರಿಸ್ಬೇಕು, ಮುಂದೆ ಸೇರಿಸ್ಬೇಕು. ಅಂದ್ರೆ ಸೊನ್ನೆನ ನೆಕ್ಸ್ಟ್ ಇಡಬೇಕು, ಈ ಕಡೆ ಇರ್ಬೋದು ಇಡಬಾರ್ದು. ಅಂದ್ರೆ ಯಾವ ತರ ನೋಡಿ, ಜೀರೋ ಸೆವೆನ್, ಗೊತ್ತಾಗ್ತಾ ಇದ್ದೇವಾ ನೋಡಿ. ನೆಕ್ಸ್ಟ್ ಸಿಂಗಲ್ ಡಿಜಿಟ್ ಬಂತು ಮತ್ತೆ ನಾಲ್ಕು ಸಾವಿರ ಅಂತ ಯಾವ ತರ ಬರೀತೀರ, ಜೀರೋ ಫೋರ್. ಸಿಂಗಲ್ ಡಿಜಿಟ್ ಬಂದಾಗ ನೀವು ಐದು ಸಾವಿರ ಬಂತಂದ್ರೆ ಯಾವ ತರ ಬರೀತೀರ ನೀವು, ಜೀರೋ ಐದು ಅಂತ ಬರೀಬೇಕು. ಎಂಟು ಸಾವಿರ ಬಂತಂದ್ರೆ ಯಾವ ತರ ಬರೀತೀರ ನೀವು, ಜೀರೋ ಎಂಟು ಅಂತ ಬರೀಬೇಕು. ಗೊತ್ತಾಗ್ತಾ ಇದ್ದಲ್ವಾ. ಆಮೇಲೆ ಏಳು ನೂರು ಅಂದ್ರೆ ಯಾವ ತರ ನೋಡಿ, ಏಳು ಕಾಮ ಇದೆಯಲ್ಲಿ, ಜೀರೋ ಫೋರ್ ಕಾಮ ಸೆವೆನ್ ಹಂಡ್ರೆಡ್. ಏಳು ಲಕ್ಷ ನಾಲ್ಕು ಸಾವಿರದ ಏಳು. ಎಷ್ಟು ಈಸಿ ಇದೆ ಅಲ್ವಾ ನೋಡಿ. ನಾನು ಇನ್ನೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ಯಾವ ತರ ಅಂತ ನೋಡಿ. ಇಪ್ಪತ್ತೈದು ಕೋಟಿ ನೋಡಿ, ಎಲ್ಲಿದೆ ಇಲ್ಲಿ, ಕೋಟಿ ಇಲ್ಲಿದೆ ಅಲ್ವಾ. ಅಂದ್ರೆ ಕೋಟಿ ಇರೋ ಸ್ಥಾನದಲ್ಲಿ ಬರೀಬೇಕಲ್ವ ನಾವು, ಇಪ್ಪತ್ತು ಐದು ಕಾಮ. ಫ್ರೆಂಡ್ಸ್ ಇಲ್ಲಿ ನೋಡಿ, ಎಲ್ಲಾದ್ರೂ ಲಕ್ಷ ಇದೆಯಾ ಇದೆ, ಎಲ್ಲಾದರೂ ಇಲ್ಲ ಅಂದ್ರೆ ಒಂದ್ ವೇಳೆ ಇಲ್ಲಿ ಇರ್ಲಿಲ್ಲ ಅಂತ ನಾವು ಏನ್ ಬರೀಬೇಕಂತ ಹೇಳಿದ್ದೀನಿ ನಾನು ನಿಮ್ಗೆ, ಜೀರೋ ಜೀರೋ ಬರೀಬೇಕಂತ ಹೇಳಿದೆ ನೋಡಿ. ಸಾವಿರ ಇದೆ, ಯಾವ ತರ ಇದೆ ಅದು, ನಾಲ್ಕು ಸಾವಿರ. ನಾನು ಸಿಂಗಲ್ ಡಿಜಿಟ್ ಬಂದ್ರೆ ಏನ್ ಬರೀಬೇಕಂತ ಇವಾಗ ಹೇಳಿದ್ದೀನಿ ನಾನು ನಿಮ್ಗೆ, ಸೊನ್ನೆ ನಾಲ್ಕು, ನಾಲ್ಕು ಸಾವಿರ. ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ನೋಡಿ, ಮುಂದೆ ಏನಾದ್ರೂ ಐದ್ನೂರ ಆರ್ನೂರು ಏಳ್ನೂರು ಏನಾದ್ರೂ ಇದೆಯಾ, ಏನು ಇಲ್ಲ. ಅಂದ್ರೆ ನಾವೆಷ್ಟು ಜೀರೋ ಕೊಡಬೇಕು, ಎಷ್ಟು ಸ್ಥಾನಗಳಿದೆ ಅಷ್ಟು ಜೀರೋ ನೋಡಿ, ಒನ್ ಟೂ ತ್ರೀ. ಇಷ್ಟೇ ಆನ್ಸರ್, ಇಪ್ಪತ್ತೈದು ಕೋಟಿ ನಾಲ್ಕು ಸಾವಿರ. ಎಷ್ಟು ಈಸಿಯಾಗಿ ಬರಿಬೋದಲ್ವ ನೀವು. ಇನ್ನೊಂದು ಪ್ರಾಬ್ಲಮ್ ತಗೊಂಡಿದ್ದೆ ನೋಡಿ, ಏನಿದೆ, ಅರವತ್ತೇಳು ಕೋಟಿ ನೋಡಿ. ಕೋಟಿ ಇಲ್ಲಿದೆ ಅಲ್ವಾ, ಅಂದ್ರೆ ಅರವತ್ತೇಳು. ಸೊ ಎರಡು ಡಿಜಿಟ್ ಕ್ಲೋಸ್ ಆಯ್ತಲ್ವ, ಎರಡು ಭಾಗಗಳು ಅರವತ್ತೇಳು ನೋಡಿ ರೈಟ್ ಅರವತ್ತು ಏಳು. ಫ್ರೆಂಡ್ಸ್ ಇಲ್ಲಿ ಎಲ್ಲಾದ್ರೂ ಲಕ್ಷ ಅಂತ ವರ್ಡ್ ಇದೆನಾ, ಇಲ್ಲ ಅಂದ್ರೆ ಏನ್ ಕೊಡ್ಬೇಕಂತ ಹೇಳಿದ್ದೀನಿ ನಾನು, ಸೊನ್ನೆ ಸೊನ್ನೆ ಕೊಡ್ಬೇಕಂತ ಹೇಳಿದ್ದೀನಿ. ಇಲ್ಲಿ ಸಾವಿರದ ಯಾವ ಶಬ್ದದ ಇದೆ ಅಲ್ಲಿ ವರ್ಡ್, ಇಲ್ಲ ಅಂದ್ರೆ ಜೀರೋ ಜೀರೋ ಕೊಡ್ಬೇಕು ನೋಡಿ. ಒಂದಿದೆ ಸಿಂಗಲ್ ಡಿಜಿಟ್ ಒನ್, ಒನ್ ಏನ್ ಬರೀತೀರಿ ನೀವು, ಬಿಡಿಯಲ್ಲಿ ಬರಿಬೇಕಲ್ವಾ, ಜೀರೋ ಜೀರೋ ಒನ್. ನೂರು ಅಂತ ಬರ್ತಿತ್ತಂದ್ರೆ ನಾನು ಇಲ್ಲಿ ಬರೀತಿದ್ದೆ. ಇಪ್ಪತ್ತೈದು ಮೂವತ್ತು ಏನರ ಬಂದ್ರೆ ಇದು ಎರಡು ಸೇರ್ಸ್ ಬರಿತಾ ಇದ್ದೆ ನಾನು. ಒಂದ್ ಬಂದಿದೆ ನಾನು ಈ ತರ ಬರೀತೆ. ಗೊತ್ತಾಯ್ತಲ್ವ ಯಾವ ತರ ಅಂತ, ಎಷ್ಟು ಈಸಿಯಾಗಿ ಬರಿಬೋದು ಇದು. ಫ್ರೆಂಡ್ಸ್ ಇದರಲ್ಲಿ ನೀವು
ನೆನಪಿಟ್ಕೊಳ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಬಿಡಿಯಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ ಮತ್ತೆ ಸಾವಿರದಲ್ಲಿ ಎಷ್ಟು ಸ್ಥಾನ ಇದ್ದಾವೆ ಲಕ್ಷದಲ್ಲಿ ಎಷ್ಟು ಕೋಟಿಯಲ್ಲಿ ಎಷ್ಟು ಬಿಡಿಯಲ್ಲಿ ಮೂರು ಸ್ಥಾನ ಇದೆ ಸಾವಿರದಲ್ಲಿ ಎರಡು ಲಕ್ಷದಲ್ಲಿ ಎರಡು ಕೋಟಿಯಲ್ಲಿ ಎರಡು ಸ್ಥಾನಗಳು ಇರ್ತವೆ ಹೌದಾ ಮತ್ತೆ ಇನ್ನೊಂದು ಏನು ಪಾಯಿಂಟ್ ಅಪ್ಪ ಅಂತಂದ್ರೆ ನಿಮಗೆ ಸಿಂಗಲ್ ಡಿಜಿಟ್ ಬಂದಾಗ ಐದು ಸಾವಿರ ಆರು ಸಾವಿರ ಬಂದಾಗ ನೀವು ಅದ್ರ ಮುಂದೆ ಜೀರೋನ ಸೇರಿಸಬೇಕು